ಸ್ನೇಹಿತರೆ ನಮಸ್ಕಾರ, ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾನು ಜಯಪ್ರಕಾಶ್ ನಾಗತಿಹಳ್ಳಿ, ಟ್ರಾನ್ಸ್ಫರ್ಮೇಶನ್ ಮೆಂಟರ್, ಆಥರ್, ಟಿವಿ ಹೋಸ್ಟ್, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್. ನಾವು 3 ಮಂತ್ಸ್ ಆನ್ಲೈನ್ ಕೋರ್ಸ್ ನಲ್ಲಿ ಸುಮಾರು ಜನ ಭಾಗವಹಿಸ್ತಾರೆ, ಆದ್ರೆ 3 ಮಂತ್ಸ್ ಆನ್ಲೈನ್ ಕೋರ್ಸ್ ಅಲ್ವಾ, ಅದಕ್ಕೆ 3 ಜನ ಪಾರ್ಟಿಸಿಪೆಂಟ್ಸ್ ನ ಇವತ್ತು ಈ ವಿಡಿಯೋನಲ್ಲಿ ಮಾತಾಡ್ಸ್ಬಿಡೋಣ, ಅವ್ರ ಅನುಭವವನ್ನು ಕೇಳೋಣ ಅಂತ ಇದ್ದೇನೆ. ಮೊದಲನೇದಾಗಿ ಈ ಲತಾ ಅಂತ ಬಂದಿದ್ದಾರೆ, ಅವರು ನಿರೂಪಕರಾಗಬೇಕಂತೆ, ಅದ್ರ ಜೊತೆ ಜೊತೆಗೆ ಲೈಫ್ ಸ್ಕಿಲ್ಸ್ ಹೇಳ್ಕೊಡೋಣ ಅಂತ ಕರೆದಿದ್ದೇನೆ. ಲತಾ ಅವರೇ, ಹೇಗಿದೆ ನಮ್ಮಲ್ಲಿ ಎಕ್ಸ್ಪೀರಿಯನ್ಸ್? ಖಂಡಿತ ಸರ್, ಇಲ್ಲಿ ಬಂದಾಗ ನನ್ನ ಒಂದು ಬದಲಾವಣೆ ಇಲ್ಲಿ ನನ್ನ ಸ್ನೇಹಿತರೆಲ್ಲರೂ ನೋಡಿದ್ದಾರೆ ಸರ್. ಅಫ್ಕೋರ್ಸ್ ಫಸ್ಟ್ ಕ್ಲಾಸ್ ಅಲ್ಲಿ ನನ್ಗೆ ಮಾತಾಡಕ್ಕೆ ಆಗ್ತಿರ್ಲಿಲ್ಲ, ಯಾಕಂದ್ರೆ ನನ್ಗೆ ಒಂದು ಏನಂತಾರೆ ಫೋಬಿಯಾ ಅನ್ನೋದು ಇತ್ತು ಸರ್. ಕ್ಯಾಮ್ರಾ ನೋಡಿದ್ರೆ ಫೋಬಿಯಾ, 4 ಜನ ಸೇರಿದ್ರೆ ಫೋಬಿಯಾ. ಸೊ ಫಸ್ಟ್ ಕ್ಲಾಸ್ ಅಲ್ಲಿ ನನ್ನ ಸ್ನೇಹಿತರೆಲ್ಲರೂ ನೋಡಿದ್ದಾರೆ, ನಾನು ಮಾತಾಡೋದಕ್ಕೆ ತುಂಬಾ ಭಯ ಪಡ್ತಾ ಇದ್ದೆ. ಆದ್ರೆ ನೀವು ನನ್ಗೆ ಹೇಗೆ ಧೈರ್ಯವನ್ನ ತುಂಬತಾ ಹೋದ್ರಿ, ಒಂದು ಗೈಡ್ ಮಾಡ್ತಾ ಹೋದ್ರಿ ಯಾವ ರೀತಿಯಾಗಿ ಮಾತಾಡ್ಬೇಕು, ಆಮೇಲೆ ನಿಮ್ಮಿಂದನೂ ನೋಡಿ ನಾನು ತುಂಬಾ ಕಲ್ತ್ಕೊಂಡೆ ಸರ್, ಯಾವ ರೀತಿ ಕ್ಯಾಮ್ರಾ ಮುಂದೆ ಮಾತಾಡ್ಬೇಕು ಅದೆಲ್ಲ ನನ್ ಕಲ್ತ್ಕೊಂಡ ಮೇಲೆ ನನ್ಗೆ ಒಂದ್ ರೀತಿ ಕಾನ್ಫಿಡೆನ್ಸ್ ಬಂತು, ಮಾತಾಡಕ್ಕೆ ಶುರು ಮಾಡಿದೆ ಸರ್. ಈಗ ಯಾವ ಲೆವೆಲ್ಗೆ ಬಂದಿದ್ದೀನಿ ಅಂತಂದ್ರೆ ನಿಮ್ಮನ್ನೇ ಒಂದು ಇಂಟರ್ವ್ಯೂ ಮಾಡುವಂತ ಒಂದು ಲೆವೆಲ್ಗೆ ಬಂದಿದ್ದೇನೆ, ಇದು ನನ್ಗೆ ತುಂಬಾ ಖುಷಿ ಕೊಡುತ್ತೆ ಸರ್. ಆಲ್ ಕ್ರೆಡಿಟ್ ಗೋಸ್ ಟು ಯು ಸರ್, ನಿಮ್ಮ ಒಂದು ಮಾರ್ಗದರ್ಶನದಲ್ಲಿ ನಾನು ಇಷ್ಟೊಂದು ಇಂಪ್ರೂವ್ಮೆಂಟ್ ಅನ್ನ ನಾನು ನನ್ನಲ್ಲಿ ಕಂಡಿದ್ದೇನೆ ಸರ್. ಅದೇ ರೀತಿ ನನ್ನ ಜೀವನದಲ್ಲಿ ಕೂಡ ಅನೇಕ ಒಂದು ಅಂದ್ರೆ ಡಿಪ್ರೆಷನ್ ಇರ್ಬೋದು, ತುಂಬಾ ಫೋಬಿಯಾಸ್ ಇರ್ಬೋದು, ಅದೆಲ್ಲವನ್ನ ಕೂಡ ಒಂದು ಮಟ್ಟಿಗೆ ನಾನು ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದೀನಿ ಸರ್. ನಿಮ್ಮ ಮಾರ್ಗದರ್ಶನದಲ್ಲಿ ನೀವು ಪರ್ಸನಲ್ ಆಗಿ ಒಂದೆರಡು ಸತಿ ಮಾತಾಡಿದಾಗ ನೀವೇನ ಮಾತುಗಳನ್ನ ಹೇಳಿದ್ರಿ, ನಾನು ಪದೇ ಪದೇ ಅದನ್ನ ನೆನ್ಸ್ಕೊಂಡು ಒಂದು ಧೈರ್ಯನ ತಂದ್ಕೊಳ್ತಾ ಇದ್ದೀನಿ ಸರ್. ಅಂದ್ರೆ ಒಂದು ಮಾತುಗಳು, ಕೇವಲ ಮಾತುಗಳು ಒಬ್ಬ ವ್ಯಕ್ತಿಯ ಮೇಲೆ ಇಷ್ಟು ಪರಿವರ್ತನೆಯನ್ನ ಮಾಡುತ್ತಾ ಅನ್ನೋದು ಆಶ್ಚರ್ಯ ಆಗ್ಬೋದು ಸರ್. ಬಟ್ ಇದನ್ನ ನಿಜವಾಗ್ಲೂ ಅನುಭವಿಸಿ ತಿಳಿದುಕೊಳ್ಬೇಕು ನನ್ನ ಸ್ನೇಹಿತರು, ಯಾಕಂದ್ರೆ ಆ ಒಂದು ಮಾತುಗಳು ಒಂದು ಆಯುಧದ ರೀತಿಯಲ್ಲಿ ನನಗೆ ಹೆಲ್ಪ್ ಆಗುತ್ತೆ ಸರ್. ಯಾವಾಗ್ಲೂ ನಾನು ಲೋ ಆಗಿದ್ದಾಗ, ಡಿಪ್ರೆಸ್ ಆಗಿದ್ದಾಗ ಅಥವಾ ಬೇಜಾರಾಗಿದ್ದಾಗ ಆ ಮಾತುಗಳನ್ನ ನೆನ್ಸ್ಕೊಂಡಾಗ ಒಂದ್ ರೀತಿಯ ಸ್ಫೂರ್ತಿ ಸಿಗುತ್ತೆ ಸರ್ ನನಗೆ. ಅದೇ ರೀತಿ ಮತ್ತೆ ಮತ್ತೆ ಈ ಕಾರ್ಯಕ್ರಮಗಳು ನೀವೇನ್ ಮಾಡ್ತಾ ಇರ್ತೀರಾ, ಒಂದು ಇನ್ಸ್ಪಿರೇಷನಲ್ ಪ್ರೋಗ್ರಾಮ್ಸ್ ಏನ್ ಮಾಡ್ತಾ ಇರ್ತೀರಾ, ಬಂದಾಗ ಮತ್ತೆ ಮತ್ತೆ ನಾನು ತುಂಬಾ ವಿಷಯಗಳನ್ನ ಕಲಿತಾ ಹೋಗ್ತೀನಿ. ನನ್ನ ಜೀವನದಲ್ಲಿ ಅದು ನನ್ಗೆ ಕಾನ್ಫಿಡೆನ್ಸ್ ಕೊಡ್ತಾ ಇದೆ ಸರ್. ನನ್ನ ಬದಲಾವಣೆ ನನ್ನ ಮನೆಯಲ್ಲಿ ಕೂಡ ಎಲ್ಲರೂ ಗಮನಿಸ್ತಾ ಇದ್ದಾರೆ ಸರ್. ಅದೇ ರೀತಿ ಇಲ್ಲಿಯೇ ನನ್ನ ಸಹಪಾಠಿಗಳಿಂದ ಕೂಡ ನಾನು ತುಂಬಾ ಕಲ್ತ್ಕೊಳ್ತಾ ಇದ್ದೀನಿ. ನೀವೇನು ಒಂದು ವಿಚಾರ ವಿನಿಮಯಕ್ಕೆ ಒಂದು ಅವಕಾಶವನ್ನ ಮಾಡ್ಕೊಡ್ತಾ ಇದ್ದೀರಾ, ಅದು ತುಂಬಾ ವಂಡರ್ಫುಲ್ ಅಂತ ಹೇಳ್ಬೋದು ಸರ್. ಎಲ್ಲಾ ಒಂದು ಕ್ಷೇತ್ರದಲ್ಲಿ ಎಲ್ಲಾ ಒಂದು ವಯಸ್ಸಿನ ಜನ ಇಲ್ಲಿ ಇದ್ದಾರೆ. ಎಲ್ಲಾ ರೀತಿಯ ವಿಚಾರಗಳನ್ನ, ಫಾರ್ ಎಕ್ಸಾಂಪಲ್ ನಮ್ಮ ಕಲಂದರ್ ಸರ್ ಅವರು ಅವರ ಒಂದು 74ನೇ ವಯಸ್ಸಿನಲ್ಲಿ ಅವರ ಜೀವನದ ಅನುಭವಗಳನ್ನೆಲ್ಲ ನಮ್ಗೆ ಹೇಳ್ತಾರೆ ಅವರ ಮಾತುಗಳಲ್ಲಿ, ಅದೆಲ್ಲ ನಾವು ತುಂಬಾ ಕಲಿತೀವಿ. ಅದೇ ರೀತಿ ಪುಟ್ಟ ಹುಡುಗನಿಂದ ಹಿಡ್ಕೊಂಡು ಎಲ್ಲರೂ ಈ ಒಂದು ವಾಟ್ಸಪ್ ಕೋರ್ಸ್ ಅಲ್ಲಿ ಸೇರಿದಾಗ ಒಬ್ಬ ಪುಟ್ಟ ಹುಡುಗ ಮಾತನಾಡಿದ್ದು ನೋಡಿದಾಗ ಕೂಡ, ಅಂದ್ರೆ ಎಲ್ಲರ ಒಂದು ಜೀವನದ ಬೇರೆ ಬೇರೆ ಒಂದು ಫೇಸ್ ಅಲ್ಲಿ ಇರುವಂತಹ ಒಂದು ಅವರ ಒಂದು ಅಭಿಪ್ರಾಯಗಳನ್ನ ತಿಳಿದುಕೊಳ್ಳಿದ್ದಕ್ಕೆ ಇಂಥ ಒಂದು ಪ್ಲಾಟ್ಫಾರ್ಮ್ ಅಲ್ಲಿನೇ ಅದು ಸಾಧ್ಯ ಸರ್. ಬೇರೆ ಎಲ್ಲೂ ಅದು ಸಾಧ್ಯ ಇಲ್ಲ. ಖಂಡಿತ ನಮ್ಗೆ ಈ ತರದ ಪ್ಲಾಟ್ಫಾರ್ಮ್ ಎಲ್ಲೂ ಸಿಗೋದಿಲ್ಲ ಸರ್. ಇಟ್ಸ್ ಅನ್ ವಂಡರ್ಫುಲ್ ಆಪರ್ಚುನಿಟಿ, ಖಂಡಿತ ಇದನ್ನ ಯೂಸ್ ಮಾಡ್ಕೊಳ್ಬೇಕು ಎಲ್ರೂ ಅನ್ನೋದು ನನ್ನ ಒಂದು ಅಭಿಪ್ರಾಯ ಸರ್. ಸೊ ನನ್ನ ಸ್ನೇಹಿತರಿಗೆ ಒಂದು ಮನವಿ ಸರ್, ಖಂಡಿತ ಇದನ್ನ ಯೂಸ್ ಮಾಡ್ಕೊಳ್ಳಿ. ಇಂಥ ಪ್ಲಾಟ್ಫಾರ್ಮ್ ಖಂಡಿತ ಎಲ್ಲೂ ಸಿಗೋದಿಲ್ಲ, ಹುಡುಕಿದ್ರು ಸಿಗೋದಿಲ್ಲ ಸರ್. ನಾನು ಮುಂಚೆ ಎಷ್ಟೋ ಕೋರ್ಸ್ ಗಳನ್ನ ಮಾಡಿದ್ದೀನಿ, ಬಟ್ ಈ ರೀತಿಯ ಪ್ಲಾಟ್ಫಾರ್ಮ್ ಅಂದ್ರೆ ನಿಮ್ಗೆ ನಾಲೆಜ್ ಅನ್ನ ಕೊಡ್ತಾರೆ, ಒಂದು ಪ್ರಾಕ್ಟಿಕಲ್ ಆಗಿ ಮಾಡೋದಕ್ಕೆ ಒಂದು ಅವಕಾಶವನ್ನು ಕೊಡ್ತಾರೆ, ತಪ್ಪುಗಳನ್ನ ತಿದ್ಕೊಳ್ಳಕ್ಕೂ ಒಂದು ಅವರು ಒಂದು ಮೆಂಟರಿಂಗ್ ಸೆಷನ್ ಮಾಡ್ತೀರಾ. ಸೊ ಈ ರೀತಿಯಾದ ಅವಕಾಶ ಎಲ್ಲೂ ಸಿಗೋದಿಲ್ಲ, ಖಂಡಿತ ಇದನ್ನ ಎಲ್ಲರೂ ಯೂಸ್ ಮಾಡ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಲತಾ ಅವರೇ, ತಮ್ಮ ಅಸೈನ್ಮೆಂಟ್ ನ ವಿಡಿಯೋ ಕೂಡ ನಮ್ಮ ಈ ವಿಡಿಯೋ ವೀಕ್ಷಕರು ನೋಡ್ಬಿಡ್ತಾರೆ ಅಂತ ಅನ್ನಿಸ್ತಾ ಇದೆ ನನಗೀಗ, ಯಾಕೆ ನೀವು ಹೇಗೆ ಲತಾ ನನ್ನನ್ನು ಇಂಟರ್ವ್ಯೂ ಮಾಡಿದಿರಿ ಅಂತ. ಸೊ ಸ್ನೇಹಿತರೆ, ಮಿಸ್ ಮಾಡ್ಬೇಡಿ, ಲತಾ ಅವರು ಆಂಕರಿಂಗ್ ಬಗ್ಗೆನೆ ನನಗೆ ಇಂಟರ್ವ್ಯೂ ಮಾಡಿದ್ದಾರೆ. ಸೊ ಲತಾ ಆಂಕರಿಂಗ್ ಜಯಪ್ರಕಾಶ್ ನಾಗತಿಹಳ್ಳಿ ಅಂತ ಕೊಟ್ರೆ ನಿಮ್ಗೆ ಯೂಟ್ಯೂಬ್ ನಲ್ಲಿ ಪಾಪ್ ಅಪ್ ಆಗ್ತದೆ, ಆ ವಿಡಿಯೋನ ನೋಡ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಇನ್ನೋರ್ವ ಯುವಕ ಜಯಂತ್ ನಮ್ಮ ಜೊತೆ ಇದ್ದಾರೆ. ಜಯಂತ್ ತನ್ನ ಅನುಭವನ ಹೇಗೆ ಹಂಚ್ಕೊಳ್ತಾರೆ ಕೇಳೋಣ. ಎಸ್ ಜಯಂತ್, ಏನು ತೋಟನ ಹೊಲನ? ಅದು ಹೊಲ ಸರ್. ಇದ್ಬಿಟ್ಟು ಅಲ್ಲೇ ಕನೆಕ್ಟ್ ಆಗಿದ್ದಾರೆ. ಮನಸ್ಸಿದ್ದರೆ ಮಾರ್ಗ, ಎಲ್ಲಿಂದನಾದ್ರೂ ಆನ್ಲೈನ್ ಗೆ ಬರಬೇಕು ಅಂದ್ರೆ ಬರಬಹುದು, ಅದಕ್ಕೆ ಜಯಂತ್ ಮಾದರಿ. ಎಸ್ ಜಯಂತ್ ಸರ್, ಒಬ್ಬ ಹಳ್ಳಿ ಹುಡುಗ ಸ್ವರ್ಧಾತ್ಮಕ ಆಕಾಂಕ್ಷಿಯಾಗಿ ದಿಲ್ಲಿ ನೋಡ್ಬೇಕು ಅಂತ ಕನಸನ್ನ ಹೊತ್ತಾಗ ನನಗ್ ಸಿಕ್ಕಿದ ಗುರುಗಳು ಅಂದ್ರೆ ಜಯಪ್ರಕಾಶ್ ನಾಗತಿಹಳ್ಳಿ ಅವರು. ನಾನು ಇಲ್ಲಿ ಬಂದಾಗ ಒಬ್ಬ ಖಾಸಗಿ ಕಂಪನಿಯ ಉದ್ಯೋಗಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಪ್ರಸ್ತುತ ಕೂಡ. ನಾ ಈ ಸ್ಪರ್ಧಾತ್ಮಕ ಆಕಾಂಕ್ಷಿಯಾಗಿ ನಾ ಮುಂದುವರಿಯೋಕ್ಕೋಸ್ಕರ ಇತ್ತೀಚೆಗೆ ನಾನು ರಾಜೀನಾಮೆಯನ್ನು ಸಲ್ಲಿಸಿದೆ. ನಾ ರಾಜೀನಾಮೆ ಸಲ್ಲಿಸಿದಾಗ ನನ್ನ ಕಚೇರಿಯಲ್ಲಿ ಬಂದಂತ ಮಾಲೀಕರಿಂದ ಬಂದಂತ ಒಂದು ಕಿವಿ ಮಾತು
ಕೆಲಸಗಳನ್ನ ನೋಡಿ ನನಗೆ ಈ ತರಬೇತಿ ಯಾವ ರೀತಿ ಇತ್ತು, ನಾನಲ್ಲಿ ನಿರ್ವಹಿಸಿದ ಕೆಲಸಗಳು ರೀತಿ, ಅದರಿಂದ ನನ್ನನ್ನು ಬಿಡ್ಲಿಕ್ಕೆ ಅವರು ತೋರಿಸಿದ ಪ್ರೀತಿ. ನೀನು ಯಾವುದೇ ಸಮಯದಲ್ಲಾಗ್ಬೋದು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಸೋತ್ರೆ ನನ್ನ ಬಳಿ ಬಾ, ಯಾವುದೇ ಕ್ಷಣದಲ್ಲಾಗಿರ್ಬೋದು ನಾನು ನಿನ್ ಮತ್ತೆ ಮರು ಉದ್ಯೋಗ ಕೊಡ್ತೀನಿ ಅನ್ನೋ ಭರವಸೆಯನ್ನ ಕೊಟ್ರು. ನನ್ನ ಇಡೀ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಸಂಸ್ಥೆಯ ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನ್ನಲ್ಲಿ ಇರುವಂತ ಪ್ರತಿಭೆಗಳನ್ನ ಅನಾವರಣ ಮಾಡ್ಲಿಕ್ಕೆ ಒಂದು ವೇದಿಕೆ ಆಗಿ ರೂಪುಗೊಳ್ಳುತ್ತೆ. ಓಕೆ ಗುಡ್ ಜಯಂತ, ನಿಮ್ ತರ ಯುವಕರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಬರೋರಿಗೆ ಆ ಕಾನ್ಫಿಡೆನ್ಸ್ ಅನ್ನ ತುಂಬೋದಕ್ಕೆ, ಮೋಟಿವೇಶನ್ ತಗೊಳ್ಳೋದಕ್ಕೆ, ಜೊತೆಗೆ ಪರಿವರ್ತನೆ ಆಗ್ಲಿಕ್ಕೆ ಹೇಗೆ ಸಹಾಯ ಆಗ್ತದೆ ಜಯಂತ? ಸರ್, ಒಬ್ಬ ಸ್ಪರ್ಧಾರ್ಥಿಯಾಗಿ ಬಂದಾಗ ಮೊದಲನೇದಾಗಿ ಅವನು ಬೇಕಾದ ಜೀವನ ನಡೆಸುವ ರೀತಿ ಮತ್ತೆ ನಡೀತಾ ಇರೋ ರೀತಿಗಳನ್ನ ಅರ್ಥ ಮಾಡ್ಕೊಬೇಕಾಗತ್ತೆ. ಮತ್ತೆ ಈ ಜಗತ್ತು ಮತ್ತೆ ಪ್ರಪಂಚ ಯಾವ ರೀತಿ ಸಾಗ್ತಾ ಇದೆ, ನಾನು ಎಲ್ಲಿದ್ದೀನಿ ಅನ್ನೋದನ್ನ, ನಾನ್ ಯಾರು ಅನ್ನೋದ್ ಅರ್ಥ ಮಾಡ್ಕೊಬೇಕಾಗತ್ತೆ ಮೊದಲನೇದಾಗಿ. ಮತ್ತೆ ನನಗೆ ಅವಕಾಶಗಳು ಏನೇನಿದೆ ಅನ್ನೋದು ಬೇಕಾಗತ್ತೆ. ಆ ಅವಕಾಶಗಳನ್ನ ತಲುಪ್ಲಿಕ್ಕೆ ಯಾವ ದಾರಿ ಮುಖಾಂತರ ಹೋಗ್ಬೇಕು, ಮತ್ತೆ ಯಾವ ಕೌಶಲ್ಯಗಳನ್ನ ವೃದ್ಧಿಸ್ಕೊಳ್ಬೇಕು, ನಮ್ಮಲ್ಲಿ ಯಾವುದೇ ಒಂದು ಕೊರತೆ ಅನ್ನೋದಿದ್ರೆ ಅದನ್ನ ಯಾವ ರೀತಿ ವೃದ್ಧಿಸ್ಕೊಳ್ಬೇಕು, ಆ ಎಲ್ಲಾ ಕೌಶಲ್ಯಗಳನ್ನ ನಿಮ್ ಬಳಿ ಕಲಿಬಹುದು ಸರ್. ಗುಡ್ ಜಯನ್, ಥ್ಯಾಂಕ್ ಯು ವೆರಿ ಮಚ್. ನಮ್ ಜೊತೆ ಈಗ ಚೇರ್ಮನ್ ಚೆಂಗಲ್ ರಾಯರ್ ಇದ್ದಾರೆ. ಅವರು ಚೆಂಗಲ್ ರಾಯರು ಸುಮಾರು ಒಂದೊಂದು ಕಾಲ ವರ್ಷದಿಂದ ನಮ್ ಕೋರ್ಸ್ ಅಲ್ಲಿ ಇದ್ಕೊಂಡು ಆಕ್ಟಿವ್ ಆಗಿದ್ದರಿಂದ ಈ ಟೀಮ್ಗೆ ಅವ್ರನ್ನೇ ಚೇರ್ಮನ್ ಮಾಡಿಬಿಟ್ಟಿದ್ದೇವೆ. ಅವರು ನಿಮ್ಗೆ ಏನಾದ್ರು ಡೌಟ್ ಬಂತು ಈ ಕೋರ್ಸ್ ಬಗ್ಗೆ ಎಲ್ಲ ತಿಳ್ಕೋಬೇಕು ಅಂದ್ರೆ ಅವ್ರ ಬ್ಯಾಕ್ ಗ್ರೌಂಡ್ ಅಲ್ಲೇ ಅವ್ರ ಫೋನ್ ನಂಬರ್ ಇರುತ್ತೆ, ನೋಟ್ ಮಾಡ್ಕೊಂಬಿಡಿ, ಕಾಲ್ ಮಾಡ್ಬಿಡಿ. ಅವ್ರ ಏನ್ ಡೌಟ್ ಕೇಳಿದ್ರು ಬೇಜಾರ್ ಮಾಡ್ಕೊಳ್ಳಲ್ಲ. ಸೊ ಹಾಗಾಗಿ ಚೆಂಗಲ್ ರಾಯರ್ನ ಮಾತಾಡಿಸ್ತೇನೆ. ಚೆಂಗಲ್ ರಾಯರೇ, ನಿಮ್ಮ ಅನುಭವ ಹೇಗಿತ್ತು ಈ ನಾವು ಪರ್ಸನಾಲಿಟಿ ಟ್ರಾನ್ಸ್ಫಾರ್ಮೇಶನ್ ಅಂತ ಪದ ಬಳಸ್ತೀವಲ್ಲ, ಇದ್ರ ಬಗ್ಗೆ ಒಂದೆರಡು ಮಾತಾಡಿ. ನಮಸ್ಕಾರ ಸರ್, ನಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ನಮಸ್ಕಾರ. ಸರ್, ನಾವು ಈ ರಿಟೈರ್ಡ್ ಆದ್ಮೇಲೆ ಈ ಕಂಫರ್ಟ್ ಜೋನ್ ಅಲ್ಲಿ ಇದ್ಬಿಟ್ಟಿದ್ವಿ. ಇನ್ನೇನಪ್ಪ, ಇಷ್ಟೋ ದಿವಸ ಒಂದು 37 ವರ್ಷ ಸೇವೆ ಸಲ್ಲಿಸಿದೀವಿ ಈ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನಲ್ಲಿ, ಇನ್ನೇನು ರಿಟೈರ್ಡ್ ಆಗಿದೆ ಅಂದ್ರೆ ಕೆಲವರು ಅಂದ್ಬಿಡ್ತಾರೆ. ಇನ್ನೇನು ರಿಟೈರ್ಡ್ ಆದ ತಕ್ಷಣನೇ ಇನ್ನೇನು ಆಗಲ್ಲ, ನಿರುತ್ಸಾಹ ಅಷ್ಟೇ ಇನ್ನ ಜೀವನ ಸಾಗಿಸೋದು ಅನ್ನೋ ತರ. ಆದ್ರೆ ನನಗೆ ತಮ್ಮ ಒಂದು ಸಂದರ್ಶನ, ತಮ್ಮ ಜೊತೆಗೆ ಸೇರಿದಾಗ ನಾವು ಇನ್ನೂ ಎಷ್ಟೋ ಕಲಿಯೋದಿದೆ, ನಾವು ಇನ್ನೂ ಕಲಿತಾನೆ ಇರ್ಬೋದು ಅನ್ನೋದು ಆಯ್ತು. ಜೊತೆಗೆ ಈ ಟೈಮ್ ಅನ್ನೋದು ಎಷ್ಟು ಸದ್ಬಳಕೆ ಮಾಡ್ಕೋಬಹುದು ಅನ್ನೋದು ಬಹಳ ಚೆನ್ನಾಗಿ ಗೊತ್ತಾಯ್ತು ಸರ್. ಯಾಕೆಂತ ಹೇಳಿದ್ರೆ ನಾವು ಏನ್ ಮಾಡ್ತೀವಿ, ಊಟ ತಿಂಡಿ ನಿದ್ದೆ ಅಥವಾ ಅನ್ವಾಂಟೆಡ್ ಕೆಲಸಗಳಲ್ಲಿ ನಮಗೆ ಟೈಮ್ ಏನು ವೇಸ್ಟ್ ಮಾಡಿಬಿಟ್ಟು ಸುಮ್ಮನೆ ಇದ್ಬಿಡ್ತೀವಿ. ಆದರೆ ಈ ಸಮಯವನ್ನು ಹೇಗೆ ಸದ್ಬಳಕೆ ಮಾಡ್ಕೋಬಹುದು, ಹೌ ಟೈಮ್ ಇಸ್ ಇಂಪಾರ್ಟೆಂಟ್, ಟೈಮ್ ಇಸ್ ಮನಿ ಅಂತ ಹೇಳ್ಕೊಟ್ಟವ್ರು ತಾವು. ಆದ್ರಿಂದ ನಾವು ಟೈಮ್ ಅನ್ನ ಸದ್ಬಳಕೆ ಮಾಡ್ಕೋಬಿಡೋದು ಬಹಳ ಒಳ್ಳೇದು. ಇದನ್ನು ಹೇಳ್ಕೊಡದೆ ನಮ್ಮ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಸಂಸ್ಥೆ ಇಲ್ಲಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಜೊತೆಗೆ ಈ ಫಿಯರ್ ಕಾನ್ಶಿಯಸ್ ಇತ್ತು. ಈ ಫಿಯರ್ ಕಾನ್ಶಿಯಸ್ ಏನಂತ ಹೇಳಿದ್ರೆ ಮಾತಾಡೋದಾಗ್ಲಿ ಅಥವಾ ಕ್ಯಾಮ್ರಾ ಮುಂದೆ ಬರೋದಾಗ್ಲಿ ಅಥವಾ ಈ ಸೋಷಿಯಲ್ ಮೀಡಿಯಾ ಏನಿದೆ ಅದ್ರ ಕಡೆ ಗಮನ ಕೊಡೋದಾಗ್ಲಿ ಇವೆಲ್ಲ ಗೊತ್ತಿರ್ಲಿಲ್ಲ. ಸಂಸ್ಥೆಗೆ ಸೇರಿದ ಮೇಲೆ ಇವೆಲ್ಲ ಕಲಿತಾ ಬಂತು. ಈಗ ಇದೆಲ್ಲ ಕಲಿತ ಮೇಲೆ ಈಗ ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ವರೆಗೂ ಹೊಟ್ಟೋಗ್ಬಿಟ್ಟಿದ್ವಿ. ಯಾಕೆ ಅಂತ ಹೇಳಿದ್ರೆ ನಾವು ಕಲಿತಾ ಇದ್ರೆ ಏನನ್ನಾದ್ರೂ ಕಲಿಬಹುದು. ಮೊದಲು ನಾವು ಬೇರೆಯವ್ರನ್ನ ಚಿಕ್ಕ ಮಕ್ಕಳು ಕರೆದು ಇದನ್ನ ಮಾಡ್ಕೊಡು, ಇದ ಏನ್ ಮಾಡೋದು, ಜೂಮ್ಗೆ ಹ್ಯಾಕ್ಸ್ ಇರೋದು, ಎಲ್ಲಿ ರಿಯಾಕ್ಷನ್ ಕಾಲಮ್ಮ ಇವೆಲ್ಲ ಕಲ್ತ್ಕೊಂತ ಇದ್ರು. ಈಗ ನಾವೇ ಮಾಡ್ಬೋದು ಅನ್ನೋ ತರ ಕಲ್ತ್ಕೊಂಡಿದ್ದಾಯ್ತು ಸಂಸ್ಥೆಗೆ ಸೇರಿದ ಮೇಲೆ. ನಂತರ ನಮ್ಮ ಸ್ವಾಟ್ ಅನಾಲಿಸಿಸ್ ತಾವು ಮಾಡ್ತೀರ. ಸ್ವಾಟ್ ಅನಾಲಿಸಿಸ್ ಏಕೆ ಮುಖ್ಯ ಅಂತ ಹೇಳಿದ್ರೆ ನಾವು ಎಲ್ಲಿ ತಪ್ಪು ಹೇಳ್ತೀವಿ, ಎಲ್ಲಿ ಅರ್ಥಗಳು ಬೇರೆ ಆಗುತ್ತೆ, ಎಲ್ಲಿ ನಾವು ಒತ್ತಬೇಕು, ಎಲ್ಲಿ ಫ್ಲೂರ್ ಅಲ್ಲಿ ಹೇಳ್ಬೇಕು, ಇವೆಲ್ಲವೂ ಗೊತ್ತಾಗತಕ್ಕಂಥದ್ದು ಸ್ವಾಟ್ ಅನಾಲಿಸಿಸ್. ಒಂದೊಂದು ಪದಕ್ಕೂ ಅರ್ಜೀವ ಇದೆ, ಒಂದೊಂದು ವಾಕ್ಯಕ್ಕೂ ಜೀವ ಇದೆ. ಈ ವಾಕ್ಯಗಳಿಗೆ ಜೀವ ಇರೋದ್ರಿಂದ ನಾವು ಹೇಗೆ ಉಚ್ಚಾರಣೆ ಮಾಡ್ಬೇಕನ್ನೋದು ತಿಳಿಸ್ಕೊಳ್ಳೋದೇ ನಮ್ಮ ಸಂಸ್ಥೆ. ಆದ್ರಿಂದ ಎಲ್ಲರೂ ಮಾತಾಡ್ತಾರೆ, ಎಲ್ಲ ಮಾತಲ್ಲ ಅದು, ಬರೀ ಮಾತಾಗತ್ತೆ. ಆದರೆ ಸ್ವಚ್ಛವಾಗಿ ಸರಳವಾಗಿ ಮಾತಾಡ್ಬೇಕಂತ ಹೇಳಿದ್ರೆ ನಮ್ಮ ಸಂಸ್ಥೆಯಲ್ಲಿ ಸೇರ್ಬೇಕು ಅಂತ ಹೇಳ್ಬಿಟ್ಟಿದ್ರು. ಮತ್ತೆ ತಾವು 25 ವರ್ಷಗಳ ಅನುಭವದ ಏನಿದೆ ಈ ಫಾರ್ಮುಲಾಸ್ ಅಂತ ಏನ್ ಹೇಳ್ತೀವಿ ಅದು ಬಹಳ ಮುಖ್ಯ ಆಗುತ್ತೆ. CCC ಇರ್ಬೋದು, ಕೂಲ್ ಕಾಮ್ ಕಂಫರ್ಟಬಲ್ ಇರ್ಬೋದು, ASK ಇರ್ಬೋದು, ಅಥವಾ ತಾವು ಹೇಳಿಕೊಟ್ಟಂತಹ ಒಂದು ಪದಗಳಿರ್ಬಹುದು, ಇವೆಲ್ಲವೂ ಬಹಳ ಅದ್ಭುತವಾದಂತಹದ್ದು ಅಂತ ಹೇಳಕ್ ಬಯಸ್ತೇನೆ. ಆದ್ದರಿಂದ ನನಗೇನಿಸ್ತು ಅಂತ ಹೇಳಿದ್ರೆ ನಮ್ಮ ಸಂಸ್ಥೆಯಲ್ಲಿ ತಾವು ಒಂದು ಹೇಳ್ಕೊಡುವ ಒಂದು ವೆಬಿನಾರ್ ಆಗಲಿ, ಸೆಮಿನಾರ್ ಆಗಲಿ, ಅಥವಾ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ವಿಷಯಗಳು ಕೊಡೋದು ಬಹಳ ಅದ್ಭುತವಾದ್ದು. ಅಪ್ಡೇಟ್ ಮಾಡಿರ್ತಕ್ಕಂಥ ವಿಷಯಗಳು, ತಾವು ಬರೆದಿರ್ತಕ್ಕಂಥ ಪುಸ್ತಕಗಳು ನಾನು ಓದಿದೆ ಸರ್. ತಮ್ಮ ಅದ್ಭುತವಾದಂಥ 5 ಪುಸ್ತಕಗಳು ಯಾರೇ ಆಗಲಿ ಓದಬೇಕು. ನುಡಿಗನ್ನಡಿ ಇರಬಹುದು, ಕೀಳಿರ್ಮೆ ಇರ್ಬೋದು, ಏಕೆ ಏನು ಇರ್ಬೋದು, ಅನುಕ್ಷಣ ಅನುಭವಿಸಿನಿರ್ಬೋದು. ನಮ್ಮ ಜೀವನದಲ್ಲಿ ಏನು ಅನುಭವಿಸಿದಿಲ್ಲ,
ನಂತರ 70-80 ಆದ್ಮೇಲೆ ಆಗ ಮಾಡ್ಬೇಕಾಗಿತ್ತು, ಈಗ ನೋಡ್ಬೇಕಾಗಿತ್ತು ಅಂತ ಹೇಳಿದ್ರೆ ಏನಾಗುತ್ತೆ? ಆಗೋದಿಲ್ಲ, ಅಲ್ಲಿಗೆ ಮುಕ್ತಾಯ ಆಗಿರುತ್ತೆ. ಆದ್ರಿಂದ ಯಾವ ಟೈಮ್ನಲ್ಲಿ ಏನ್ ಅನುಭವಿಸೋದು ಅದು ಬಹಳ ಮುಖ್ಯ ಆಗುತ್ತೆ. ಈಗ ನಮ್ಮ ವೆಬಿನಾರ್ಗಳಲ್ಲಿ ಅಸೈನ್ಮೆಂಟ್ಸ್ ಅಂತ ಕೊಡ್ತಾ ಇದ್ರೆ ಚಟುವಟಿಕೆಗಳು, ಈ ಚಟುವಟಿಕೆಗಳನ್ನ ನಾವು ಮಾಡೋದ್ರಿಂದ ನಿರ್ದಿಷ್ಟವಾಗಿ ಅದ್ರಲ್ಲಿ ಏನ್ ಅರ್ಥ ಇದೆ, ಏನ್ ಮಾತಾಡ್ಬೇಕು, ಏನ್ ಹೇಳಬಹುದು, ಅದರಿಂದ ನಮ್ಮ ಕಲಿಕೆ ಏನು ಅಂತೆಲ್ಲ ಗೊತ್ತಾಗುತ್ತೆ. ಇವೆಲ್ಲವೂ ನಮ್ಗೆ ಗೊತ್ತಾಗತಕ್ಕಂಥದ್ದು ನಮ್ಮ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಸಂಸ್ಥೆಯಲ್ಲಿ ನಮ್ಮ 3 ಮಂತ್ಸ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್ ಸೇರಿದವರಿಗೆ. ಅವ್ರಿಗೆ ಜ್ಞಾನದ ಜೊತೆಗೆ ಲೈಫ್ ಸ್ಕಿಲ್ ಗೊತ್ತಾಗುತ್ತೆ. ಇವೆಲ್ಲವನ್ನು ನಾನು ಕಲ್ತಿದ್ದೇನೆ, ಆದ್ದರಿಂದ ನನಗೆ ಮಾತಾಡೋದಕ್ಕೆ ಚೆನ್ನಾಗಾಯ್ತು. ಇಂಡಿಯನ್ ಸೀನಿಯರ್ ಚೇಂಬರ್ ಬೆಂಗಳೂರು ರೀಜನ್ ಆಗಲಿ, ಅಥವಾ ಟಿ ವಿ ಜೊತೆಗೆ ತಮ್ಮ ಚಂದನಾ ಟಿ ವಿನಲ್ಲಿ ಮಾತಾಡೋದಕ್ಕಾಯ್ತು, ಅಥವಾ ವೆಬಿನಾರ್ನಲ್ಲಿ ಮಾತಾಡೋದಕ್ಕಾಯ್ತು, ನಮ್ಮ ಸ್ನೇಹಿತರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಅವರ ಜೊತೆಗೆ ಚೆನ್ನಾಗಿ ಮಾತಾಡಲಿಕ್ಕಾಯ್ತು, ಇವೆಲ್ಲವೂ ಸಾಧ್ಯವಾಯ್ತು ಅಂತ ಹೇಳಿಕ್ಕೆ ಬಯಸ್ತೀನಿ ಸರ್. ಬಹಳಷ್ಟು ಜನ ಹಿಂಜರಿತಾರೆ, ಸೇರೋದಕ್ಕೆ ಹಿಂಜರಿತಾರೆ, ಬಂದು ಸೇರಿ ಇದರ ಸೌಲಭ್ಯಗಳನ್ನು ಅವ್ರು ಪಡೆದ್ರೆ ಅವರ ಜೀವನದಲ್ಲಿ ಸಹ ಅವ್ರು ಮುಂದೆ ಬರ್ಬೋದು, ಅವ್ರ ಗುರಿ ತಲುಪಬಹುದು ಅಂತ ಹೇಳಿಕ್ ಬಯಸ್ತೀನಿ. ಯಾಕೆಂತ ಹೇಳಿದ್ರೆ ತಾವೊಬ್ಬ ಶಿಲ್ಪಿ, ತಾವೇನ್ ಮಾಡ್ತೀರಾ ಅಂತ ಹೇಳಿದ್ರೆ ನಮ್ಮಲ್ಲಿ ಇರ್ತಕ್ಕಂಥದ್ದು ಅನ್ವಾಂಟೆಡ್ ಎಲ್ಲ ತೆಗೆದು ಏನ್ ಬೇಕೋ ಅದನ್ನ ತರ ಮಾಡಿದರೆ ಅದಕ್ಕೊಂದು ಕಳೆ ಬರುತ್ತೆ, ಅದು ವಿಗ್ರಹ ಆಗುತ್ತೆ, ಪೂಜಿಸ್ಲಿಕ್ಕಾಗತ್ತೆ ಅಂತ ಹೇಳಿಕ ಬಯಸ್ತೀನಿ. ನಮಸ್ಕಾರ ಸರ್. ಎಸ್ ಚೆಂಗಲ್ರಾಯರೇ, ಗುಡ್. ಲತಾ ಅವರು, ಜಯಂತ್ ಅವರು, ಚೆಂಗಲ್ರಾಯರು, ಮೂರು ಜನ ತಮ್ಮ ಅನಿಸಿಕೆಗಳನ್ನ, ಅನುಭವಗಳನ್ನ, ಅಭಿಪ್ರಾಯಗಳನ್ನ ಈ ವಿಡಿಯೋನಲ್ಲಿ ವ್ಯಕ್ತಪಡಿಸಿದ್ರು. ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮಾಡುವುದರ ಮೂಲಕ ದಾಖಲೆ ಮಾಡ್ತೀರಾ ಅಲ್ವಾ? ಅಥವಾ ನಿಮ್ಗೇನೋ ಪ್ರಶ್ನೆ ಬಂತು, ಅಲ್ಲೇ ಒಂದು ಮೆಸೇಜ್ ಹಾಕಿ, ನಾನು ಪ್ರತಿ ಮೆಸೇಜ್ನ, ಪ್ರತಿ ಕಾಮೆಂಟ್ಗೆ ನಾನು ರಿಪ್ಲೈ ಮಾಡುವ ಗ್ಯಾರಂಟಿ ಕೊಡ್ತೇನೆ. ಸಂಪರ್ಕ ಮಾಡಿ, ನಮ್ಮ ಜೊತೆ ಕನೆಕ್ಟ್ ಆಗಿರಿ. ಈಗಾಗಲೇ ಹೇಳಿದಾಗೆ ಫ್ರೀ ವೆಬಿನಾರ್ ನಾವು ಆಗಾಗ ಮಾಡ್ತಾ ಇರ್ತೇವೆ. ಅದಕ್ಕೆ ನೋಂದಾಯಿಸ್ಕೋಬೇಕು ಅಂದರೆ ವೆರಿ ಸಿಂಪಲ್, ಓಕೆ? ಜೊತೆಗೆ ನಾವು 1-to-1 ಮೆಂಟರಿಂಗ್ ಮಾರ್ಗದರ್ಶನವನ್ನು ಕೂಡ ನೀಡ್ತಾ ಇರ್ತೇವೆ. ಇವೆಲ್ಲದಕ್ಕೂ ನೀವು ಮಾಡಬೇಕಾಗಿದ್ದಿಷ್ಟೇ, 9620303000ಗೆ ಜಸ್ಟ್ ವಾಟ್ಸಾಪ್ನಲ್ಲಿ ಮೆಸೇಜ್ ಕಳಿಸಿ, ನಿಮ್ಮ ಹೆಸರು ಮತ್ತು ನಿಮಗೆ ಈ ರೀತಿ ಮಾಹಿತಿ ತಿಳ್ಕೊಬೇಕು ಅಂತ. ಹಾಗೆ ನೀವೇ ನಮ್ಮ ಇದ್ರ ಮೂಲಕ, ಯಾವುದು ಟೆಲಿಗ್ರಾಮ್ ಅಂತ ಒಂದು ಆ್ಯಪ್ ಇದೆಯಲ್ಲ, ಆ ಆ್ಯಪ್ನಲ್ಲಿ ನನ್ನ ಹೆಸರು ಟೈಪ್ ಮಾಡಿದ್ರೆ ಅದು ಜಾಯಿನ್ ಅಂತ ಕೇಳುತ್ತೆ. ಅಲ್ಲಿ ಜಾಯಿನ್ ಆಗ್ಬಿಟ್ರೆ ಆ ಚಾನಲ್ಗೆ ಪ್ರತಿಯೊಂದು ಇನ್ಫಾರ್ಮೇಷನು ನಿಮಗೆ ಲಭ್ಯ ಆಗುತ್ತೆ. ಅಫ್ಕೋರ್ಸ್, ನೀವು ಯೂಟ್ಯೂಬ್ ವಿಡಿಯೋ ನೋಡ್ತಾ ಇರೋದ್ರಿಂದ ನಿಮಗೆ ಗೊತ್ತೇ ಇದೆ ಯೂಟ್ಯೂಬ್ ಚಾನಲ್ ಇದೆ ನಮ್ದು ಜಯಪ್ರಕಾಶ್ ಅಂತೇಳಿ. ಇನ್ನೊಂದು ಚಾನಲ್ ಅಕಸ್ಮಾತ್ ನೋಡಿರ್ಲಿಲ್ಲ ಅಂದ್ರೆ ಅದು ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಅನ್ನೋ ಹೆಸರಲ್ಲಿದೆ. ಆ ಎರಡು ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೇನೆ. ನೀವು 4-5 ಜನಕ್ಕೆ ಕಳಿಸ್ಬೇಕಲ್ವಾ? ಏಕೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನಿಮ್ ಫ್ರೆಂಡ್ಸು, ರಿಲೇಟಿವ್ಸ್ ಎಲ್ಲ ತಿಳ್ಕೊಬಾರ್ದಾ? ಅವರು ತಿಳ್ಕೊಂಡು ನಮ್ಮ ಈ ತರದೆಲ್ಲ ಕೋರ್ಸ್ ಬೆನಿಫಿಟ್ ತಗೊಂಡು ಆಮೇಲೆ ಅವರು ಜೀವನದಲ್ಲಿ ಉದ್ದಾರ ಆದ್ರೆ, ನೋಡ್ರಿ ಇಂಥವ್ರು ನಮ್ಮನ್ನು ಸೇರಿಸಿದ್ರು, ಈ ವಿಡಿಯೋ ನೋಡಕ್ ಹೇಳಿದ್ರು, ಕೋರ್ಸಿಗೆ ಸೇರಿದ್ರು ಅಂತ ಗ್ರಾಟಿಟ್ಯೂಡ್ ನ ನಿಮಗೆ ಕೊಡ್ತಾರೆ. ಸಮಾಜದಲ್ಲಿ ಏನ್ ಮಾಡಕ್ಕಾಗ್ಲಿಲ್ಲ ಅಂದ್ರೆ ಒಂದೆರಡು ಒಳ್ಳೆ ಮಾತುಗಳು, ಒಳ್ಳೆ ಇನ್ಫಾರ್ಮೇಶನ್ ಅನ್ನ ಪಾಸ್ ಆನ್ ಮಾಡ್ಬೇಕಲ್ವಾ? ಯಾವ್ಯಾವ್ದೋ ಬೇಡ, ಇನ್ನೊಬ್ಬರ ಬದುಕನ್ನ ಬದಲಿಸಬಲ್ಲ ವ್ಯಕ್ತಿತ್ವ ಪರಿವರ್ತನೆಯಂತಹ ವಿಚಾರಗಳನ್ನ ನೀವು ಫಾರ್ವರ್ಡ್ ಮಾಡಿ. ಅನ್ವಾಂಟೆಡ್ ವಾಟ್ಸಾಪ್ ಮೆಸೇಜ್ಗಳು ಅದು ಇದ್ದು ಅವೆಲ್ಲ ಮಾಡೋದನ್ನ ಬಿಟ್ಬಿಡಿ. ಯಾವುದು ಬೇಕು, ಯಾವುದು ಸಮಾಜಕ್ಕೆ ಒಳ್ಳೆಯದು, ಯಾವುದು ನಿಮಗೆ ಒಳ್ಳೆಯದು, ನಿಮ್ಮ ಸ್ನೇಹಿತರಿಗೆ, ಆತ್ಮೀಯರಿಗೆ ಒಳ್ಳೆಯದು, ಅದರ ಕಡೆಗೆ ಗಮನ ಕೊಡಿ. ಮತ್ತೆ ಮುಂದಿನ ಮೀಡಿಯಾನಲ್ಲಿ ಭೇಟಿಯಾಗ್ತೇನೆ. ನಮಸ್ಕಾರ.